ಈ ಸಂಚಿಕೆಯಲ್ಲಿ ಉತ್ತಾನ ಮಂಡೂಕಾಸನ ಸಂಸ್ಕೃತದಲ್ಲಿ ಮಂಡೂಕ ಎಂದರೆ ಕಪ್ಪೆ ದೇಹವು ನೆಟ್ಟಗೆ ಕಪ್ಪೆಯನ್ನು ಹೋಲುತ್ತದೆ ಈ ಉತ್ತಾನ ಮಂಡೂಕಾಸನದ ಅಭ್ಯಾಸ ಕ್ರಮ ಈ ರೀತಿ ಕಾರ್ಪೆಟ್ ಮೇಲೆ ಕುಳಿತುಕೊಂಡು ವಜ್ರಾಸನದಲ್ಲಿ ಇದ್ದುಕೊಂಡು ಆಮೇಲೆ ಮಂಡಿಯನ್ನು ವಿಸ್ತರಿಸಿ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ ಕೈಗಳನ್ನು ಕತ್ತರಿ ಆಕಾರ ಮಾಡಿಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಭುಜದ ಮೇಲೆ ತೆಗೆದುಕೊಂಡು ತಲೆ ಹಿಂದೆ ಕೈಗಳನ್ನು ಸೇರಿಸಿ ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಸಹಜ ಉಸಿರಾಟ ನಡೆಸುತ್ತಾ ಇರಿ. ಉತ್ತಾನ ಮಂಡೂಕಾಸದ ಪ್ರಯೋಜನಗಳು: ಬೆನ್ನು ಭುಜ ಕಾಲುಗಳಿಗೆ ಉತ್ತಮ ವ್ಯಾಯಾಮ ಒದಗಿ ಬರ್ತದೆ. ಇತ್ತೀಚಿನ ಆನ್ಲೈನ್ನಲ್ಲಿ ಕೆಲಸ ಮಾಡುತ್ತಿರುವ ಕಾಡುವಂತಹ ಕುತ್ತಿಯ ನೋವು, ಸೊಂಟ ನೋವು, ಭುಜಗಳ ಭಾಗ ಸಮಸ್ಯೆಯ ನಿಯಂತ್ರಣಕ್ಕೆ ಈ ಆಸನ ಸಹಕಾರಿ. ಇದು ಕಚೇರಿಯಲ್ಲಿ ಸಹ ಕುರ್ಚಿಯಲ್ಲಿ ಕುಳಿತುಕೊಂಡು ಸಹ ಅಭ್ಯಾಸ ಮಾಡಬಹುದು. ಹಾಗೆ ಬೆನ್ನು ಮೂಳೆಯ ಬಲವರ್ಧನೆ ಸಹಕಾರಿ. ಸ್ವಾಧಿಷ್ಠಾನ ಚಕ್ರ ಸುಸ್ಥಿತಿಗೆ ಸಹಕಾರಿ. ಉಸಿರನ್ನು ಬಿಡುತ್ತಾ ರಿಲ್ಯಾಕ್ಸ್. ಹಾಗೆ ಇನ್ನೊಂದು ಪಾರ್ಶ್ವದಲ್ಲಿ ಈ ಆಸನವನ್ನು ಗಮನಿಸೋಣ, ಉತ್ತಾನ ಮಂಡೂಕಾಸನ. ಅದೇ ರೀತಿ ಕೈಗಳನ್ನು ಈ ರೀತಿ ನೇರ ಮಾಡಿ ಕೈಗಳನ್ನು ಕತ್ತರಿ ಆಕಾರ ಮಾಡಿಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಭುಜದ ಮೇಲೆ ಅಂದರೆ ತಲೆ ಹಿಂದೆ ಕೈಗಳನ್ನು ತರಬೇಕು. ಹಾಗೆ ಈ ಆಸನದ ಪ್ರಯೋಜನ: ಸೊಂಟ, ಎದೆಗೂಡು, ಗರ್ಭಕಂಠದ ಭಾಗ ಪುನಶ್ಚೇತಗೊಳ್ಳುತ್ತದೆ, ಶ್ವಾಸಕೋಶದ ಶಕ್ತಿಯನ್ನು ಸುಧಾರಿಸುತ್ತದೆ, ಕಿಬ್ಬೊಟ್ಟೆ ಮತ್ತು ಭುಜಗಳ ಸ್ನಾಯುಗಳು ಬಲಗೊಳ್ಳುತ್ತದೆ, ಮೊಣಕಾಲು ಪಾದದ ಕೀಲುಗಳು ಬಲಗೊಳ್ಳುತ್ತದೆ, ಜೀರ್ಣಕಾರಿ ಮತ್ತು ವಿಸರ್ಜನಾ ವ್ಯವಸ್ಥೆಗಳ ಕಾರ್ಯವನ್ನು ಸುಧಾರಿಸುತ್ತದೆ. ಉಸಿರನ್ನು ಬಿಡುತ್ತಾ ವಿಶ್ರಮಿಸಬೇಕು. ಆದರೆ ಈ ಆಸನವನ್ನು ತೀವ್ರ ಸಂಧಿವಾತ, ಹರ್ನಿಯ, ಮಂಡಿ ನೋವು ಇದ್ದವರು ಅಭ್ಯಾಸ ಮಾಡೋದು ಬೇಡ. ಇಲ್ಲಿ ಕಾಲಿನ ಹೆಬ್ಬೆರಳು ಪರಸ್ಪರ ಸ್ಪರ್ಶಿಸಬೇಕು. ಇದೊಂದು ಉತ್ತಮವಾದಂತಹ ಸರಳ ಆಸನ. ರಿಲ್ಯಾಕ್ಸ್.